ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಯಾವ ಭಾಗದಲ್ಲಿ ಜಾಸ್ತಿ ಆಗಿದೆ ಏನು ಎಲೆಕ್ಷನ್? ಎಲೆಕ್ಷನ್ ತುಂಬಾ ಚೆನ್ನಾಗಾಗಿದೆ. ನಮಗೆ ಮಾಲೂರಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ವೋಟಿಂಗ್ ಆಗಿದೆ. ಅದು ಬಿಟ್ಟರೆ ನೆಕ್ಸ್ಟು ಶ್ರೀನಿವಾಸಪುರ ಜಾಸ್ತಿ ವೋಟಿಂಗ್ ಆಗಿದೆ. ಒಟ್ಟಾರೆ ಎಲ್ಲ 78% ಮೇಲೆ ಇದೆ ವೋಟಿಂಗು. ಮತದಾರರು ಬಹಳಷ್ಟು ನಮ್ಗೆ ಕೈ ಹಿಡಿದಿದ್ದಾರೆ, ಹಂಗಾಗಿ ನಮಗೆ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. 100,00,000 ಮತಗಳ ಅಂತರದಿಂದ ಗೆಲ್ತೀವಿ. ಶಿಡ್ಲಘಟ್ಟ ಚಿಂತಾಮಣಿ, ನಮಗೆ ಶಿಡ್ಲಘಟ್ಟದಲ್ಲಿ ಶಾಸಕರು ಇಲ್ಲದೆ ಹೋದರೂ ಕೂಡ ನಮಗೆ ಪುಟ್ಟು ಆಂಜನಪ್ಪ ಹಾಗೂ ರಾಜೀವ್ಗೌಡರು ತುಂಬ ಕೆಲಸ ಮಾಡಿ ನಮಗೆ ಅಲ್ಲಿ ಜೆ ಡಿ ಎಸ್ ಅವರು ಹೇಳ್ತಾರೆ ಕಾಂಗ್ರೆಸ್ ಲೀಡ್ ಬರುತ್ತೆ ಅಂತೇಳಿ. ಚಿಂತಾಮಣಿ ನೀವೇನು ಕೇಳಲೇಬೇಕಾಗಿಲ್ಲ. ಸುಧಾಕರ್ ಅವರು ಭಾಳಷ್ಟು ತಲೆ ಕೆಡಿಸ್ಕೊಂಡು ಮಾಡಿದ್ದಾರೆ, ಪ್ರತಿಯೊಂದು ಬೂತ್ಗೂ ವಿಸಿಟ್ ಮಾಡಿದ್ದಾರೆ. ಅಲ್ಲಿ ಸುಮಾರು 35,000 ಹೆಚ್ಚು ನಾವು ಲೀಡ್ ತಗೊಳ್ತೀವಿ. ಕೋಲಾರಲ್ಲಿ 20,000 ಲೀಡ್ ಅಂತ ಬಂದೆ ಬರ್ತೀವಿ. ಟೋಟಲ್ ಆಗಿ 100,000 ಲೀಡ್ ಮೇಲೆ ಗೆಲ್ತೀವಿ. ಹೌದು, ಸರ್ಕಾರ 1 ವರ್ಷ ಪೂರೈಸಿದೆ. ಸರ್ಕಾರ 1 ವರ್ಷ ಪೂರೈಸಿದೆ, ಭಾಳಷ್ಟು ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿದೆ. ಜನಗಳು ಕೂಡ ಸರ್ಕಾರದ ಕಾರ್ಯಕ್ರಮಗಳನ್ನ ನೋಡೇ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮತ ಹಾಕಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಹಾಗೂ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಯೋಜನೆಗಳೇನಿದೆ ಪ್ರತಿ ಮನೆಗೂ ಮುಟ್ಟಿದೆ, ಪ್ರತಿ ಮನೆಗೂ ತಲುಪಿದೆ, ಅದರ ಬೆನಿಫಿಟ್ ಎಲ್ಲರೂ ತಗೊಂಡಿದ್ದಾರೆ. ಹಾಗಾಗಿ ಈ ಸರ್ಕಾರದ ಮೇಲೆ ಇದುವರೆಗೂ ಯಾವುದೇ ಆರೋಪಗಳಿಲ್ಲ. ಬಿಜೆಪಿಯವರು ಏನು ಹೇಳಿದರೂ ಕೂಡ ಅದರಲ್ಲಿ ಯಾವುದು ಹುರುಳಿಲ್ಲ, ಬರೀ ಹೊಟ್ಟೆ ಕಿಚ್ಚಿಗೆ ಹೇಳ್ತಿದ್ದಾರೆ ಅಷ್ಟೇ. ಸರ್ಕಾರ ಉತ್ತಮವಾದ ಆಡಳಿತ ಇಲ್ಲಿವರೆಗೂ ನೀಡಿದೆ ಅಂತ ನಾನು ಹೇಳ್ತೀನಿ. ರಾಜ್ಯದಲ್ಲಿ ರಾಜ್ಯದಲ್ಲಿ 20 ಸೀಟ್ಗಳು ನಾವು ಗೆಲ್ತೀವಿ.